ರೈತರು ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಮಾಡಬಾರದು ಅಂತ ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಅವರಿಗೆ ಚುನಾವಣೆ ನಡೆಸಲು ಇಷ್ಟವಿಲ್ಲ. ಈ ಮೊದಲು ಚುನಾವಣೆಗೆ ಅವಕಾಶವಿತ್ತು, ಆನಂತರ ಚುನಾವಣೆಯನ್ನು ವಿಳಂಬ ಮಾಡಲಿಕ್ಕಾಗಿ ಸಮಿತಿಯೊಂದನ್ನು ರಚಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇಲ್ಲ, ಅವರು ಕಾರಣ ಇರದ ಬೇರೆ ಅವರು ಚುನಾವಣೆ ಮಾಡಬಾರದು ಅನ್ನೋದು ಮೊದಲಿನಿಂದ ಅವರು ಆ ನಿಟ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಮುಂಚೆ ಚುನಾವಣೆಗೆ ಅವಕಾಶ ಇತ್ತು, ಆದರೆ ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಒಂದು ಸಮಿತಿ ನೇಮಿಸಿ ಸುಮ್ಮನೆ ಅದನ್ನ ಇನ್ನು ಹೊಸದಾಗಿ ಚರ್ಚೆ ಮಾಡಿ ವಿಳಂಬ ಮಾಡಲಿಕ್ಕೆ ಕಮಿಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಚುನಾವಣೆಗೆ ಹೋಗಲಿಕ್ಕೆ ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ, ಅವರಿಗೆ ಬಿಜೆಪಿ ಅವರಿಗೆ ಒಂದು ವರಿಷ್ಠ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ಗೋವಾ ಚುನಾವಣೆ ಸರ್, ಗೋವಾ ಚುನಾವಣೆ ಕಾಂಗ್ರೆಸ್ ಪರವಾಗಿದೆ. ಸೊ ಕಳೆದ ಸಾರಿ ಕೂಡ ನಾವು 17 ಸೀಟ್ ಗೆದ್ದಿದ್ದೀವಿ, ಆದರೆ ನಮ್ಮ ತಪ್ಪಿನಿಂದ ಅಲ್ಲಿ ಸರ್ಕಾರ ಕಳ್ಕೊಂಡಿದ್ದೀವಿ. ಈ ಸಾರಿ ಖಂಡಿತವಾಗಿ ಆ ರೀತಿ ಆಗೋಲ್ಲ, ಸಂಪೂರ್ಣ ಬಹುಮತದಿಂದ ನಾವು ಸರ್ಕಾರ ರಚನೆ ಮಾಡ್ತೀವಿ ಗೋವಾದಲ್ಲಿ.